ಕೃಷಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಪಿತ್ರಾರ್ಜಿತ ಆಸ್ತಿ ಮಕ್ಕಳ ಹೆಸರಿಗೆ ವರ್ಗಾವಣೆ ಮಾಡುವ ಕುರಿತ ಸರ್ಕಾರದ ಹೊಸ ಅಭಿಯಾನದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೇನೆ ಸ್ನೇಹಿತರೆ ಅದಕ್ಕಿಂತ ಮೊದಲೇ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ ಇಲ್ಲಿ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳಿದ್ರೇನು ಪಿತ್ರಾರ್ಜಿತ ಆಸ್ತಿ ಅಂತ ಹೇಳಿದ್ರೆ ನಮ್ಮ ತಂದೆಯ ತಂದೆಯಿಂದ ತಂದೆಗೆ ಬಂದಿರತಕ್ಕಂತ ಆಸ್ತಿಯನ್ನು ನಾವು ಪಿತ್ರಾರ್ಜಿತ ಆಸ್ತಿ ಅಂತ ಕರೀತೇವೆ ನಮ್ಮ ತಂದೆಗೆ ನೇರವಾಗಿ ಖರೀದಿ ಮಾಡಿದ ಆಸ್ತಿ ಅದು ಪಿತ್ರಾರ್ಜಿತ ಆಸ್ತಿ ಆಗೋದಿಲ್ಲ ಅದು ತಂದೆಯ ಮಕ್ಕಳ ಮಗನಿಗೆ ಪಿತ್ರಾರ್ಜಿತ ಆಸ್ತಿ ಆಗುತ್ತೆ ಇಲ್ಲಿ ಗಮನದಲ್ಲಿ ಇರಿಸಬೇಕಾದ ಅಂಶ ಅಂತ ಹೇಳಿದ್ರೆ ಅಜ್ಜನ ಆಸ್ತಿ ಅಪ್ಪಗೆ ಬಂದಿರುತ್ತಲ್ಲ ಅದು ಪಿತ್ರಾರ್ಜಿತ ಆಸ್ತಿ ಸ್ನೇಹಿತರೆ ಹಾಗಾದರೆ ಈ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಯಾಕೆ ಕಾನೂನನ್ನು ತಂದಿದೆ ಸರ್ಕಾರ ಅಂತ ನೋಡೋಣ ಯಾಕೆ ಅಂತ ಹೇಳಿದ್ರೆ ಇಂದಿನ ಹಲವಾರು ಕೇಸ್ಗಳಲ್ಲಿ ಸರ್ಕಾರ ಪಿತ್ರಾರ್ಜಿತ ಆಸ್ತಿಯ ಕೇಸ್ಗಳನ್ನೇ ನೋಡ್ತಾ ಇದೆ ಜಮೀನು ವಿಚಾರದಲ್ಲಿ ಹೀಗೆ ಪ್ರವಾಹ ಬಂತು ಅಥವಾ ಪ್ರಕೃತಿ ವಿಕೋಪ ಆಯಿತು ಆ ಸಂದರ್ಭದಲ್ಲಿ ಪರಿಹಾರ ಸಂತ್ರಸ್ತರಿಗೆ ಏನಾದರೂ ಕೊಡೋಣ ಅಂತ ಹೋದಾಗ ಆಸ್ತಿ ಎಲ್ಲ ಅಜ್ಜನ ಹೆಸರಲ್ಲೂ ಅಪ್ಪಾಜಿಯ ಅಪ್ಪನ ಹೆಸರಲ್ಲೂ ಆ ಥರ ಪಿತ್ರಾರ್ಜಿತ ಆಸ್ತಿಯಾಗಿ ಇರುತ್ತೆ ಹಾಗಾಗಿ ಮಕ್ಕಳಿಗೆ ಕೊಡಲಿಕ್ಕೆ ರೈಟ್ಸ್ ಇರೋದಿಲ್ಲ ಅವರು ತೀರ್ಕೊಂಡು ಹೋಗಿರ್ತಾರೆ ಆದರೆ ಅವರು ಇವ್ರ ಹೆಸರಲ್ಲಿ ಮಕ್ಕಳ ಹೆಸರಲ್ಲಿ ಖಾತೆ ಇರೋದಿಲ್ಲ ಅಂಥ ಸಂದರ್ಭಗಳಲ್ಲಿ ಪರಿಹಾರ ಹಂಚಿಕೆ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಪಿತ್ರಾರ್ಜಿತ ಆಸ್ತಿಯನ್ನು ತಂದೆಯ ಮಕ್ಕಳಿಗೆ ಹಸ್ತಾಂತರಗೊಳಿಸುವ ಕಾರ್ಯವನ್ನು ಮಾಡ್ತಕ್ಕಂಥ ವಿನೂತನ ಯೋಜನೆಯನ್ನು ಜಾರಿಗೆ ತಂದಿದೆ ಇದರ ಲಾಭವನ್ನು ಎಲ್ಲ ರೈತರು ಪಡ್ಕೊಳ್ಬೇಕಾಗಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಹಾಗಾದರೆ ಬನ್ನಿ ಮುಂದೆ ಇದರ ಎಲ್ಲ ಸ್ಟೆಪ್ಗಳನ್ನು ಹೇಳ್ತಾ ಬರ್ತೀನಿ ಈ ವಿಷಯದ ಬಗ್ಗೆ ರಾಜ್ಯ ಸರ್ಕಾರ ರೈತರಿಗೆ ಇದೊಂದು ಗುಡ್ ನ್ಯೂಸ್ ನೀಡಿದೆ ಪೌತಿ ಖಾತೆ ಬದಲಾವಣೆಗೆ ಇನ್ನು ಮುಂದೆ ಅತ್ಯಂತ ಸುಲಭವಾಗಲಿದೆ ರಾಜ್ಯ ಸರ್ಕಾರ ಪೌತಿ ಖಾತೆ ಬದಲಾವಣೆಗೆ ಸರಳ ಮತ್ತು ಸುಲಭ ನಿಯಮವನ್ನು ರೂಪಿಸಿದ್ದು ಆಂದೋಲನದಲ್ಲಿ ಪೌತಿ ಖಾತೆ ಬದಲಾವಣೆಗೆ ಮುಂದಾಗಿದೆ ಈ ಎಲ್ಲ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನೀವು ರೈತರಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಜೊತೆಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಮುಂಬರುವ ಎಲ್ಲ ವಿಡಿಯೋಗಳನ್ನು ಮೊದಲೇ ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಪೌತಿ ಖಾತೆ ಹಸ್ತಾಂತರದ ಬಗ್ಗೆ ತಿಳಿಯೋಣ ವ್ಯಕ್ತಿ ಮರಣ ಹೊಂದಿದ ನಂತರ ವಾರಸುದಾರರ ಹೆಸರಿಗೆ ಜಮೀನಿನ ಖಾತೆ ಬದಲಾವಣೆಗಾಗಿ ಸಾಕಷ್ಟು ಸಮಯ ಕಾಯುವಂತಾಗಿದೆ ಇಂಥವರಿಗೆ ಸರ್ಕಾರದಿಂದ ಸಿಹಿ ಸುದ್ದಿ ನೀಡಿದೆ ಪೌತಿ ಖಾತೆ ಬದಲಾವಣೆಗೆ ನಿಯಮವನ್ನು ಸಡಿಲಗೊಳಿಸಲಾಗಿದೆ ಪರಿಹಾರ ಮತ್ತು ಭೂಮಿ ತಂತ್ರಾಂಶಗಳಲ್ಲಿ ಬಾಕಿ ಇರುವ ಸುಮಾರು 271,000ಕ್ಕೂ ಅಧಿಕ ಪ್ರಕರಣಗಳು ಆಂದೋಲನದ ಮಾದರಿಯಲ್ಲಿ ರೈತರಿಗೆ ಇತ್ಯರ್ಥಪಡಿಸಲಾಗುವುದು ಎಂದು ಹೇಳಿದೆ ಮರಣ ಹೊಂದಿದವರ ಮರಣ ಪ್ರಮಾಣ ಪತ್ರ ಮತ್ತು ವಾರಸುದಾರರ ವಂಶವೃಕ್ಷ ಪಡೆದು ಭೂಮಿ ತಂತ್ರಾಂಶದಲ್ಲಿ ಪೌತಿ ಖಾತೆ ನಮೂನೆ ಒಂದರಲ್ಲಿ ದಾಖಲಿಸಲಾಗುತ್ತದೆ ಅರ್ಜಿದಾರರ ಮಾಹಿತಿಯನ್ನು ಅಟಲ್ಜಿ ಜನಸ್ನೇಹಿ ಕೇಂದ್ರಗಳಲ್ಲಿ ದಾಖಲಿಸಬೇಕಾಗುತ್ತದೆ ನೀವೇನು ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಅಟಲ್ಜಿ ಜನಸ್ನೇಹಿ ಕೇಂದ್ರ ಅಂತ ನೀವೆಲ್ಲ ನೋಡೇ ಇರ್ತೀರಾ ಅಲ್ಲಿ ಈ ಅರ್ಜಿಯನ್ನು ಕೊಡಬೇಕಾಗುತ್ತೆ ನೀವು ಅಲ್ಲಿ ಅರ್ಜಿ ಕೊಟ್ಟ ನಂತರ ಒಂದು ವೇಳೆ ಕೃಷಿಯ ಜಮೀನಿನ ಮಾಲೀಕರು ನಿಧನರಾದ ನಂತರ ಪೌತಿ ಖಾತೆ ಉತ್ತರಾಧಿಕಾರಿ ಹೆಸರಿಗೆ ಬದಲಾವಣೆ ಆಗದಿದ್ದಲ್ಲಿ ಬ್ಯಾಂಕ್ಗಳಿಂದ ಸಾಲ ಪಡೆಯಲು ಜಮೀನು ಅಭಿವೃದ್ಧಿಪಡಿಸಲು ಹಾಗೂ ಸರ್ಕಾರದ ಪರಿಹಾರ ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಈ ಹಿನ್ನೆಲೆಯಲ್ಲಿ ರೈತರಿಗೆ ಅನುಕೂಲವಾಗುವಂತೆ ಪೌತಿ ಖಾತೆ ಬದಲಾವಣೆಗೆ ಕ್ರಮ ಕೈಗೊಳ್ಳಲಾಗಿದೆ ಪೌತಿ ಖಾತೆ ಬದಲಾವಣೆಯ ಯುಟೇಷನ್ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗಿದೆ ಇದೊಂದು ಆಂದೋಲನ ಮಾಡ್ತಾ ಇರೋದ್ರಿಂದ ನಿಮಗೆ ಇಲ್ಲಿ ಶುಲ್ಕದಲ್ಲೂ ಕೂಡ ರಿಯಾಯಿತಿಯನ್ನು ಸರ್ಕಾರ ನೀಡ್ತಾ ಇದೆ ಹಾಗಾಗಿ ಎಲ್ಲರೂ ಕೂಡ ಇದನ್ನು ಗಮನಿಸಬೇಕಾಗಿ ಕೇಳ್ಕೊಳ್ತೇವೆ ಯುಟೇಷನ್ ವಿಲೇವಾರಿಗೆ 30 ದಿನಗಳ ಕಾಲಾವಕಾಶ ನೀಡಲಾಗಿದೆ ಸ್ವೀಕೃತವಾದ ಅರ್ಜಿಗಳಿಗೆ ತ್ವರಿತವಾದ ವಿಲೇವಾರಿ ಕ್ರಮ ಕೈಗೊಳ್ಳಲಾಗಿದೆ ರಾಜ್ಯದ ಎಲ್ಲ ನಾಡ ಕಚೇರಿಗಳಲ್ಲಿ ಪೌತಿ ಖಾತೆ ಮಾಡಿಸಿಕೊಳ್ಳಲು ನಮೂನೆ ಒಂದರ ಅರ್ಜಿ ಲಭ್ಯವಿರುತ್ತದೆ ಈ ಅರ್ಜಿಯನ್ನು ಭರ್ತಿ ಮಾಡಿ ನೀವು ಪೌತಿ ಖಾತೆ ಬದಲಾವಣೆಯನ್ನು ಮಾಡಿಕೊಳ್ಳಬಹುದಾಗಿದೆ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ ಸರಿ ರೈತ ಬಂಧುವರೇ ರಾಜ್ಯ ಸರ್ಕಾರ ಪೌತಿ ಖಾತೆ ಬದಲಾವಣೆಗೆ ಸರಳವಾದ ನಿಯಮವನ್ನು ರೂಪಿಸಿದ್ದು ಇನ್ನು ಮುಂದೆ ಪೌತಿ ಖಾತೆ ಮಾಡಿಸಿಕೊಳ್ಳಲು ಅತ್ಯಂತ ಸುಲಭವಾದ ವಿಧಾನವಾಗಲಿದೆ ಸ್ನೇಹಿತರೆ
ವ್ಯಕ್ತಿ ಮರಣ ಹೊಂದಿದರೆ ಆ ಖಾತೆಯನ್ನು ಬದಲಾವಣೆ ಮಾಡಿಕೊಳ್ಳಲು ಸಾಕಷ್ಟು ದಿನ ಕಾಯಬೇಕಾಗುತ್ತಿತ್ತು. ಈ ಹಿಂದಿನ ಯೋಜನೆಯಲ್ಲಿ ಇದಕ್ಕೆ ಸುಮಾರು ಟೈಮ್ ಹಿಡಿದಿತ್ತು ಸ್ನೇಹಿತರೆ. ಹಾಗಾಗಿ ಸರ್ಕಾರ ಇದನ್ನು ಗಮನದಲ್ಲಿಟ್ಕೊಂಡು ಇದನ್ನ ಆಂದೋಲನ ರೀತಿಯಲ್ಲಿ ಮಾಡ್ತದೆ, ಅಂದ್ರೆ ಚುರುಕಾಗಿ ಇದನ್ನ ಇತ್ಯರ್ಥಗೊಳಿಸಬೇಕು ಅನ್ನೋದು ಸರ್ಕಾರದ ಒಂದು ಆಶಯ ಆಗಿದೆ. ಆದರೆ ಇನ್ ಮುಂದೆ ಪೌತಿ ಖಾತೆಯನ್ನು ಬದಲಾವಣೆ ಮಾಡಿಕೊಳ್ಳಲು ನಿಯಮವನ್ನು ಸಡಿಲಗೊಳಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ಈ ನಿಯಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಈ ಮಾಹಿತಿಯನ್ನು ರಾಜ್ಯದ ಎಲ್ಲ ರೈತಾಪಿ ಕುಟುಂಬದವರಿಗೂ ತಲುಪುವಂತೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಈ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಇಷ್ಟು ತನಕ ವಿಡಿಯೋಗಳನ್ನು ನೋಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಮುಂದಿನ ಹೊಸ ವಿಡಿಯೋದಲ್ಲಿ ಮತ್ತೆ ನಿಮ್ಮೊಂದಿಗೆ ಸಿಗೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕೃಷಿಕಾ.